ಸಂಸತ್ತಿನ ಉಭಯ ಸದನಗಳಲ್ಲಿ ನಿನ್ನೆ ವಿರೋಧ ಪಕ್ಷಗಳ ಸದಸ್ಯರ ಗದ್ದಲದಿಂದಾಗಿ ಕಲಾಪವನ್ನು ಮುಂದೂಡಲಾಯಿತು. ಲೋಕಸಭೆಯಲ್ಲಿ ಪ್ರಶ್ನಾವಧಿ ಆರಂಭಗೊಳ್ಳುತ್ತಿದ್ದಂತೆಯೇ ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಆರಂಭಿಸಿ ಘೋಷಣೆ ಕೂಗತೊಡಗಿದರು. ಸ್ಪೀಕರ್ ಓಂ ಬಿರ್ಲಾ ಪ್ರಶ್ನಾವಧಿ ಕಲಾಪ ಅತ್ಯಂತ ಮಹತ್ವದ್ದಾಗಿದ್ದು ಚರ್ಚೆಗೆ ಅವಕಾಶ ನೀಡುವಂತೆ ಮನವಿ ಮಾಡಿದರು. ಆದರೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ಹಲವು ಬಾರಿ ಮುಂದೂಡಲಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯ ಚರ್ಚೆ ಮಹತ್ವದ್ದಾಗಿದ್ದು ಕಲಾಪಕ್ಕೆ ಅವಕಾಶ ನೀಡುವಂತೆ ಕೋರಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಥಮ ಬಾರಿಗೆ ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡಿದ್ದು ಬಜೆಟ್ ಮೇಲಿನ ಚರ್ಚೆ ನಡೆದ ನಂತರ ಯಾವುದೇ ವಿಷಯದ ಚರ್ಚೆಗೆ ಸರ್ಕಾರ ಸಿದ್ಧ. ಸಂಸದರು ಸದನದ ಘನತೆ ಮತ್ತು ಗೌರವ ಕಾಪಾಡಬೇಕೆಂದು ಮನವಿ ಮಾಡಿದರು. ಆದರೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ಇಂದಿಗೆ ಮುಂದೂಡಲಾಗಿದೆ. ಮಾನ್ಯ ಸದಸ್ಯಗಣ, ಮೈ ಪುನಃ ಆಪ್ಸೆ ಆಗ್ರಹ ಕರ್ತಾ ಹೂಂ, ಆಪ್ ಅಪ್ನಿ ಅಪ್ನಿ ಸೀಟ್ ಪರ್ ಜಾಕರ್ ಬೈಠೆ. ಪ್ರಶ್ನಕಾಲ ಮಹತ್ವಪೂರ್ಣ ಸಮಯ ಹೋತಾ ಹೈ, ಜಬ್ ಮಾನ್ಯ ಸದಸ್ಯೋ ಕೆ ಪ್ರಶ್ನ ಪರ್ ಸರ್ಕಾರ ಸೆ ಜವಾಬ್ ಪೂಛತೆ ಹೈ, ಉಸ್ ಪ್ರಶ್ನೋ ಸೆ ಸಮಸ್ಯಾ ಹಲ್ ಸಮಾಧಾನ ಹೋತಿ ಹೈ. ಪ್ಲೀಜ್ ಜಾಯಿ ಅಪ್ನೆ ಮಿಷನ್ ಪರ್. ಸದನ ಕಿ ಕಾರ್ವಾಯಿ ಆಜ್ 2 ಬಜೆ ತಕ್ ಕೆ ಲಿಯೆ ಸ್ಥಗಿತ ಕಿ ಜಾತಿ ಹೈ. ರಾಜ್ಯಸಭೆಯಲ್ಲೂ ಸಭಾಪತಿ ಜಗದೀಪ್ ಧನ್ಕರ್ ಸದನದ ಘನತೆ ಮತ್ತು ಗೌರವ ಕಾಪಾಡಬೇಕು ಎಂದು ಸದಸ್ಯರಲ್ಲಿ ಮನವಿ ಮಾಡಿಕೊಂಡರು. ಪ್ರಶ್ನಾವಳಿ ಅವಧಿಯಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಉಂಟು ಮಾಡಿದಾಗ ಸುಗಮ ಕಲಾಪಕ್ಕೆ ಹಾಗೂ ಪ್ರಮುಖ ವಿಚಾರಗಳ ಚರ್ಚೆಗೆ ಅವಕಾಶ ನೀಡುವಂತೆ ಸಭಾಪತಿ ಕೋರಿದರು. ಇದಕ್ಕೂ ಮುನ್ನ ಪ್ರತಿಪಕ್ಷಗಳ ಸದಸ್ಯರು ನಿಯಮ 267ರ ಅಡಿ ತುರ್ತು ಸಾರ್ವಜನಿಕ ಮಹತ್ವದ ವಿಷಯದ ಚರ್ಚೆಗೆ ಅವಕಾಶ ನೀಡುವಂತೆ ಒತ್ತಾಯಿಸಿದರು. ಅದಾನಿ ಸಂಸ್ಥೆ ವಿರುದ್ಧದ ಆರೋಪಗಳ ಕುರಿತು ಜಂಟಿ ಸಂಸದೀಯ ಸಮಿತಿ ರಚನೆಗೆ ಆಗ್ರಹಿಸಿದರು. ಆದರೆ ನಿಯಮಾನುಸಾರ ಈ ವಿಷಯಗಳ ಚರ್ಚೆಗೆ ಅವಕಾಶವಿಲ್ಲ ಎಂದು ಸಭಾಪತಿ ತಿಳಿಸಿದರು. ಗದ್ದಲ ಮುಂದುವರೆದಾಗ ಸಭಾಪತಿ ಜಗದೀಪ್ ಧನ್ಕರ್ ಕಲಾಪವನ್ನು ಮುಂದೂಡಿದರು. ಶುಕ್ರವಾರ 2023 ಪ್ರಾತಃ 11 ಬಜೆ ತಕ್ಕೆ ಸ್ಥಗಿತ ಕೀ ಜಾತಿ ಹೈ.